ಗುಡಿಬಂಡೆ ತಾಲೂಕಿನಾದ್ಯಂತ ಪ್ರತಿ ಮನೆಯಲ್ಲೂ ಸಹ ಕುಟುಂಬದ ಸದಸ್ಯರ ಜೊತೆಗೆ ಎಲ್ಲರೂ ದೀಪ ಬೆಳಗುವ ಮೂಲಕ ಕೊರೋನಾ ವೈರಸ್ ವಿರುದ್ಧ ನಾವು ಪ್ರಧಾನಿ ಜೊತೆಗಿದ್ದೇವೆ ಎಂದು, ಇಡೀ ದೇಶದ ಜೊತೆಗೆ ನಾವು ಒಗ್ಗಟ್ಟಿನಿಂದ ಇದ್ದೇವೆ ಎಂದು ಒಗ್ಗಟ್ಟು ಪ್ರದರ್ಶಿಸಿದರು. ಪ್ರಧಾನಿ ಕರೆಯಂತೆ 9:09 ದೀಪ ಬೆಳಗುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದ ಭಾರತೀಯರು. ಪ್ರಧಾನಿ ಮೋದಿಯವರು ಕೊರೋನಾ ವಿರುದ್ಧ ಹೋರಾಟದಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೇವೆ ಎಂಬ ಸಂದೇಶ ಸಾರುವ ಉದ್ದೇಶದಿಂದ ಇಂದು ರಾತ್ರಿ 9:09 ಕಾಲ ದೀಪ ಬೆಳಗುವಂತೆ ಕರೆ ನೀಡಿದ್ದಾರೆ. ಅದರಂತೆ ದೇಶದಾದ್ಯಂತ ಇಂದು ರಾತ್ರಿ ದೀಪ ಬೆಳಗಿದರು. ಇದೇ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಅಫ್ಸರ್ ಪಾಷಾ ಹಾಗೂ ಅಜ್ಮಲ್ ಖಾನ್, ರಿಯಾಜ್ ಬೇಗ್, ಶಬೀರ್ ಅಹಮದ್, ಹುಸೇನ್, ಅಲ್ಲಾ ಬಕಾಶ್ ಹಾಜರಿದ್ದರು. ಈ ದಿನ ತುಂಬಾ ಪ್ರಾಮುಖ್ಯವಾಗಿರತಕ್ಕಂತಹ ದಿನ, ಏಕೆಂದರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತ ಶ್ರೀಯುತ ನರೇಂದ್ರ ಮೋದಿಯವರು 2 ದಿನಗಳ ಹಿಂದೆ ನಮ್ಮ ದೇಶದ ಎಲ್ಲ ಜನತೆಗೆ 130 ಕೋಟಿ ಜನತೆಗೆ ಕರೆ ಕೊಟ್ಟಿದ್ದರು. ಏನು ಅಂತ ಹೇಳಿದ್ರೆ, ಈ ಒಂದು ಕೊರೋನಾ ವೈರಸ್ ಇಂದ ನಮ್ಮ ಭಾರತ ಮುಕ್ತವಾಗಬೇಕು, ಇದು ಬೇಗನೆ ಹೊರಟೋಗ್ಬೇಕು ನಮ್ಮ ದೇಶದಿಂದ. ಎಲ್ಲರೂ ಸಹ ಸುಖ ಸಮೃದ್ಧಿಯಿಂದ ಬಾಳಬೇಕು, ಅವರಿಗೆ ಈ ಒಂದು ಕಾಯಿಲೆ ಬರಬಾರದು, ಸೋಂಕಿತರಾಗಬಾರದು ಅಂತ ಹೇಳ್ಬಿಟ್ಟು ನಮಗೆ ಕರೆ ನೀಡಿದ್ರು. ಏಕೆಂದರೆ ಇದರ ಹಿಂದೆ ತುಂಬಾ ಮುಖ್ಯವಾದ ಒಂದು ಉದ್ದೇಶ ಇದೆ. ಏಕೆಂದರೆ ಅವ್ರು ಹೇಳಿರ್ತಕ್ಕಂಥದ್ದು, ಈ ಒಂದು ಕತ್ತಲಿಂದ ಬೆಳಕಿನ ಕಡೆ ಹೋಗ್ಬೇಕು ಅಂತ. ಈ ದಿನ 9:09 ಕಾಲ ಈ ಮೇಣದ ಬತ್ತಿಯನ್ನು ಉರಿಸುವ ಮೂಲಕ ನಮ್ಮ ಈ ಒಂದು ಕೊರೋನಾ ವೈರಸ್ ಅನ್ನ ಹೊಡೆದೋಡಿಸಿ ನಾವು ನಮ್ಮ ದೇಶದ ಜನತೆಗೆ ಕರೆಕೊಟ್ಟಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಒಂದು ಮೇಣದ ಬತ್ತಿಯಿಂದ ವೈರಸ್ ಹೋಗೋಲ್ಲ. ಆದರೆ ಅವರು ಅವರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, 130 ಕೋಟಿಯ ಜನರ ಬಲವನ್ನ, ಒಂದು ಮನಸ್ಸಿನ ಬಲವನ್ನ ಕುಗ್ಗಬಾರದು, ಎಲ್ಲರೂ ನಾವು ಒಗ್ಗಟ್ಟಿನಿಂದ ಇರಬೇಕು, ಇದರಿಂದ ಹೊಡೆದೋಡಿಸ್ಬೇಕು ಈ ಒಂದು ವೈರಸ್ ಅನ್ನ ಅಂತ ಹೇಳ್ಬಿಟ್ಟು, ನಾವು ದುರ್ಬಲರಾಗಬಾರದು ಅಂತ ಅಂತ ಒಂದು ಉದ್ದೇಶದಿಂದಾನೆ ಹೇಳಿರ್ತಕ್ಕಂಥದ್ದು ಇದರ ಪ್ರಮುಖವಾಗಿರತಕ್ಕಂಥ ಉದ್ದೇಶ. ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಬೇಕಂತ ನಮ್ಮ ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿಗಳು ನಮಗೆ ಕರೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಪ್ರಮುಖವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಅವರು ಹೇಳಿರ್ತಕ್ಕಂಥ ಒಂದು ಮಾತನ್ನು ನಾವು ಚಾಚು ತಪ್ಪದೆ ಪಾಲಿಸಿದ್ದೀವಿ. ಎಲ್ಲರಿಗೂ ಧನ್ಯವಾದ. ನಮ್ಮ ಬಗ್ಗೆ ಹೇಳಿ. ನಮ್ಮ ಭಾರತದ ಮಾನ್ಯ ಪ್ರಧಾನ ಮಂತ್ರಿ ಆದಂತಹ ಶ್ರೀಯುತ ನರೇಂದ್ರ ಮೋದಿಜಿಯವರು ಏನು 2 ದಿನದಿಂದ ಕರೆ ಕೊಟ್ಟಿದ್ರು, ಎಲ್ಲರೂ 5 ತಾರೀಕು 9 ಗಂಟೆಗೆ ಎಲ್ಲ ತಮ್ಮ ಮನೆಯಲ್ಲಿ ಲೈಟ್ಗಳನ್ನು ಆಫ್ ಮಾಡಿ 9 ನಿಮಿಷ ದೀಪವನ್ನು ಹೊತ್ತಿಸಿ ಅನ್ನೋ ಒಂದು ಕರೆಯನ್ನು ಕೊಟ್ಟಿದ್ರು. ಈ ಒಂದು ಕರೆಗೆ ಹೋಗ್ಬಿಟ್ಟು ನಾವೆಲ್ಲನೂ ಈ ದಿನ ನಮ್ಮ ಬಾಪೂಜಿ ನಗರದ ಎಲ್ಲ ನಿವಾಸಿಗಳನ್ನು ನಾವು ಲೈಟ್ಗಳು ನಮ್ಮ ಮನೆಗಳಲ್ಲಿ ಆಫ್ ಮಾಡಿ ಮೇಣದ ಬತ್ತಿಯನ್ನು ಅಂಟಿಸಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಪ್ರಧಾನ ಮಂತ್ರಿಗಳವರ ಕರೆಗೆ ಹೋಗೊಟ್ಟು ನಾವೆಲ್ಲ ಮಾಡ್ತಾ ಇದ್ದೀವಿ. ಅವರು ಕೊಟ್ಟಿರೋ ಉದ್ದೇಶ, ನಾವೆಲ್ಲ ಒಬ್ಬಂಟಿಯಲ್ಲ, 130 ಕೋಟಿ ಭಾರತೀಯರು ನಾವೆಲ್ಲ ಒಂದಾಗಿದ್ದೀವಿ. ಒಂದು ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಇವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆಯವರು ಏನೇನು ಬೇರೆ ಬೇರೆ ಹೇಳಿಕೆಗಳನ್ನು ನೀಡಬಹುದು, ಆದರೆ ಅವರು ನಮ್ಮ ಭಾರತದ ಪ್ರಧಾನ ಮಂತ್ರಿಗಳೆಂದ್ರೆ ನಮಗೆಲ್ಲ ಅವರು ಏನು ಆಜ್ಞೆಯನ್ನು ವಿಧಿಸುತ್ತಾರೋ ಅದರ ಕಡೆ ನಡೆಯೋದು ನಮ್ಮೆಲ್ಲರ ಕರ್ತವ್ಯ. ಅವರು ಒಂದು ಮಾಡಿರೋ ಉದ್ದೇಶನೂ ನಮ್ಮ ಜೀವನವೆಲ್ಲ ಕತ್ತಲಿನಿಂದ ಬೆಳಕಿನ ಕಡೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಆದ್ರಿಂದ ನಾವು ಇವತ್ತೆಲ್ಲರೂ ಚಿಕ್ಕಬಳ್ಳಾಪುರ ವರದಿಗಾರರು ಕಾರ್ಯಕ್ರಮ